ಇತರ ಅಂಗಡಿಗಳು ಸೋಂಕು ಹರಡುವ ಕೇಂದ್ರಗಳಾಗುವ ಅಪಾಯ ಕಂಡು ಬಂದಿದೆ. ಏಕೆಂದರೆ ಲಾಕ್ಡೌನ್ ಆಗಿ 10 ದಿನ ಕಳೆದರೂ ನಮ್ಮ ಜನರಿಗಿನ್ನೂ ಸೋಷಿಯಲ್ ಡಿಸ್ಟೆನ್ಸ್ ಮಹತ್ವ ಅರಿವಾಗಿಲ್ಲ. ಪಡಿತರ ಪಡೆಯಲು ಯಾವುದೇ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಳ್ಳದೆ ಸರದಿಯಲ್ಲಿ ನಿಂತ ದೃಶ್ಯ ಇಂದು ಸಿದ್ದೇಶ್ವರ ನಗರದಲ್ಲಿ ಕಂಡು ಬಂದಿದೆ. ಮುಂಜಾನೆ 5 ಗಂಟೆಯಿಂದಲೇ ಜನರು ಇಲ್ಲಿ ಕಾಯ್ತಾ ಇದ್ದಾರೆ. ಈ ಪಡಿತರ ಅಂಗಡಿ ಮಾಲೀಕರು ಬಂದದ್ದು 9 ಗಂಟೆಗೆ, ಅದರಲ್ಲೂ 1 ದಿನಕ್ಕೆ ಗರಿಷ್ಠ 80 ಜನರಿಗೆ ಮಾತ್ರ ಪಡಿತರ ಕೊಡಲು ಸಾಧ್ಯ. ಆಯಾ ಅಂಗಡಿಗಳ ಗ್ರಾಹಕರಿಗೆ ದಿನಾಂಕ ಹಾಗೂ ಸಮಯ ನೀಡಿ ಟೋಕನ್ ಕೊಟ್ಟರೆ ಈ ರೀತಿ ನೂಕು ನುಗ್ಗಲು ಆಗೋದು ತಪ್ಪಿಸಬಹುದು. ಇಲ್ಲವಾದಲ್ಲಿ ಪಡಿತರ ಅಂಗಡಿಗಳೇ ಸೋಂಕು ಹರಡುವ ಕೇಂದ್ರಗಳಾಗುವ ಸಾಧ್ಯತೆ ಇದೆ. ಯಾರು ನಿಂತಿಲ್ಲ ಯಾರು